ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೋಲೈಟ್ ಅನ್ನುವಂಥ ಒಂದು ಕ್ರೀಮ್ನ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ಕ್ರೀಮ್ನಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಏನು, ಹಾಗೆ ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ನಮಗೆ ಏನೇನು ಯೂಸಸ್ ಇದೆ, ಹಾಗೆ ಏನು ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಕ್ರೀಮ್ನ ಆಲ್ಮೋಸ್ಟ್ ಸ್ಕಿನ್ ಡಾಕ್ಟರ್ಸು ಕೂಡ ಸಜೆಸ್ಟ್ ಮಾಡ್ತಾರೆ ಸ್ಕಿನ್ ವೈಟನಿಂಗ್ಗೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸ್ತಿರುವಂತಹ ನೋಟಿಫಿಕೇಶನ್ ಬೆಲ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ಗೋಲೈಟ್ ಕ್ರೀಮ್ನ ಪ್ರೈಸ್ ಬಂದುಬಿಟ್ಟು ನಿಮಗೆ 15 ಗ್ರಾಮ್ ಟ್ಯೂಬ್ ನಿಮಗೆ ಅಂಡರ್ 500 ರುಪೀಸ್ ಒಳಗಡೆ ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲಿ ಹಾಗೂ ಆನ್ಲೈನಲ್ಲೂ ನಿಮಗೆ ಈ ಕ್ರೀಮ್ ಸಿಗುತ್ತೆ. ನಿಮಗೆ ಆನ್ಲೈನಲ್ಲಿ ಇದು ಸಿಗಲಿಲ್ಲ ಅಂತಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಈ ಕ್ರೀಮನ್ನು ಬೈ ಮಾಡ್ಬೋದು. ಇವಾಗ ಈ ಕ್ರೀಮ್ನಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಈ ಕ್ರೀಮ್ನಲ್ಲಿ ಟೆರೋವೈಟ್ 0.04%, ಗಲಂಗಾ ಎಕ್ಸ್ಟ್ರಾಕ್ಟ್ 0.20%, ಲಿಕೋರಿಸ್ ಎಕ್ಸ್ಟ್ರಾಕ್ಟ್ 40%. ಹಾಗೆ ಈ ಕ್ರೀಮ್ನಲ್ಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಗೆ ಸೇಫ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದಾರೆ. ಯಾವುದೇ ಸ್ಟೆರಾಯ್ಡ್ಸನ್ನು ಹಾಗೆ ಯಾವುದೇ ಥರದ ಕೆಮಿಕಲ್ಸನ್ನು ಈ ಕ್ರೀಮ್ನಲ್ಲಿ ಯೂಸ್ ಮಾಡಿಲ್ಲ. ಹಾಗಾಗಿ ಈ ಕ್ರೀಮ್ ತುಂಬಾ ಸೇಫ್ ಅಂತ ಹೇಳ್ಬೋದು. ಇವಾಗ ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಏನೇನು ಯೂಸಸ್ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಈ ಕ್ರೀಮನ್ನು ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರುವಂಥ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಆಕ್ನೆ ಪಿಂಪಲ್ಸಿಂದ ಆಗಿರುವಂಥ ಮಾರ್ಕ್ಸ್ ಎಲ್ಲಾನು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಿಮ್ಮ ಸ್ಕಿನ್ ಟೋನ್ ಕೂಡ 1-2 ಶೇಡಷ್ಟು ಇಂಪ್ರೂವ್ ಆಗುತ್ತೆ. ಹಾಗೆ ಇದರಲ್ಲಿ ಸನ್ಸ್ಕ್ರೀನ್ ಕೂಡ ಇರೋದ್ರಿಂದ ನಮಗೆ ಇದು ಸನ್ ಪ್ರೊಟೆಕ್ಷನ್ನ ಕೂಡ ಕೊಡುತ್ತೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು ಏನಂತ ಅಂದರೆ, ನೀವು ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ವಿಡಿಯೋನ ಲೈಕ್ ಮಾಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ, ಹಾಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಕೊಡ್ಬೋದು. ಸೊ ಹಾಗಾಗಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಓಕೆನಾ? ಇವಾಗ ಈ ಕ್ರೀಮನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಈ ಕ್ರೀಮನ್ನು ನೀವು ಮಾರ್ನಿಂಗ್ ಆ್ಯಂಡ್ ನೈಟ್ ಎರಡೂ ಟೈಮ್ ಕೂಡ ಯೂಸ್ ಮಾಡ್ಬೋದು. ನೀವು ನಾರ್ಮಲ್ ಆಗಿ ಯಾವುದೇ ಫೇಸ್ ವಾಶ್ ಅಥವಾ ಸೋಪಿಂದ ನಿಮ್ಮ ಫೇಸನ್ನು ವಾಶ್ ಮಾಡಿ, ಫೇಸ್ ವಾಶ್ ಆದಮೇಲೆ ನಿಮ್ಮ ಫುಲ್ ಫೇಸ್ ಡ್ರೈ ಆಗಬೇಕು. ನೀರೆಲ್ಲ ಇದೆಯಲ್ಲ ಅದೆಲ್ಲ ಫುಲ್ ಡ್ರೈ ಆಗಬೇಕು. ಫುಲ್ ಡ್ರೈ ಆದಮೇಲೆ ನೀವು ಈ ಕ್ರೀಮನ್ನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ನಿಮಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ ನಿಮಗೆ ಸ್ಕಿನ್ ವೈಟನಿಂಗ್ ಆಗಬೇಕು ಅಂತಂದರೆ ನೀವು ಇದನ್ನು ಫುಲ್ ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಮಾರ್ನಿಂಗ್ ನೀವು ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ರಂದರೆ ಪ್ಲೀಸ್ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಿಬಿಡಿ, ಸನ್ಸ್ಕ್ರೀನ್ನ ಕಂಪಲ್ಸರಿಯಾಗಿ ಯೂಸ್ ಮಾಡಿ. ನೈಟ್ ಯೂಸ್ ಮಾಡ್ತಾ ಇದ್ರೆ ಅಂದರೆ ನೀವು ಈ ಕ್ರೀಮನ್ನು ಅಪ್ಲೈ ಮಾಡಿಬಿಟ್ಟು ಮಲ್ಕೊಳ್ಬೋದು. ಹಾಗೆ ಈ ಕ್ರೀಮನ್ನು ನೀವು ಕಂಟಿನ್ಯೂಸ್ ಆಗಿ 3-4 ಮಂತ್ಸ್ ತನಕ ಯೂಸ್ ಮಾಡೋದ್ರಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಒಂದ್ಸಲ ಈ ಕ್ರೀಮನ್ನು ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಸಿಗುತ್ತೆ. ಹಾಗೆ ತುಂಬಾ ಒಳ್ಳೆ ಕ್ರೀಮ್ ಅಂತ ಹೇಳ್ಬೋದು. ಸ್ಕಿನ್ ಡಾಕ್ಟರ್ಸು ಕೂಡ ಈ ಕ್ರೀಮನ್ನು ಸ್ಕಿನ್ ವೈಟನಿಂಗ್ಗೆ ಸಜೆಸ್ಟ್ ಮಾಡ್ತಾರೆ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ.